ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರು ಅದಕ್ಕೆ ಕೈಗಳು ಕಟ್ಟಿ ಹಾಕಿದ್ರು ಕೆಲಸ ಮಾಡಕ್ಕೆ ಸ್ವತಂತ್ರ ಬಿಡಲಿಲ್ಲ ಅವರನ್ನ ಮತ್ತು ಪಕ್ಷ ವಿರುದ್ಧವಾಗಿ ಯಾರು ಮಾತಾಡಿದ್ರು ಅಂತವರ ಮೇಲೆ ಶಿಸ್ತು ಕ್ರಮ ಜರುಗಿಲ್ಲ ನಾನು ಈಗಲೂ ಹೆಚ್ಚಿನ ಕಾಲ ಮಿಚ್ಚಿಲ್ಲ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಬರುತ್ತೆ ಕಾರ್ಯಕರ್ತರ ಚುನಾವಣೆ ಆಗ ಕಾರ್ಯಕರ್ತರನ್ನ ನಾವು ಮತ್ತೊಮ್ಮೆ ಅಧಿಕಾರ ತರಬೇಕು ಈ ದೇಶದಲ್ಲಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರು ಕರ್ನಾಟಕದಲ್ಲಿ 25 26 ಅಧಿಕಾರಕ್ಕೆ ಬರಬೇಕು ಆತ್ಮಲೋಕನ ಮಾಡ್ಕೊಳ್ಳೋಕಲ್ಲ ಆತ್ಮಲೋಕನ ಮಾಡ್ಕೊಳ್ಳಬೇಕು ಪಕ್ಷ ಉಳಿಸಬೇಕು ಅನೇಕ ಸಮಾನ ಮನಸ್ಕರು ನನಗೆ ಕರೆ ಮಾಡಿದ್ದಾರೆ ಇವತ್ತು ಪಕ್ಷದ ಉಳಿವಿಗಾಗಿ ನಾವೆಲ್ಲ ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಉಳಿಬೇಕು ತತ್ವ ಸಿದ್ಧಾಂತ ಅಳವಡಿಸಿಕೊಳ್ಳಬೇಕು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೋಸ್ಕರ ಅಭಿಯಾನ ಪ್ರಾರಂಭ ಮಾಡ್ತೀವಿ ಈಗಲೂ ಕಾಲ ಬಿಚ್ಚಿಲ್ಲ ಅಧ್ಯಕ್ಷ ನಾವು ಆತ್ಮಲೋಕನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ಧನ್ಯವಾದ ರಾಜಲಾವಣೆ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿಬರ್ತಾರೆ ರಾಜ್ಯದ ಅಧ್ಯಕ್ಷ ಬಗ್ಗೆ ನನಗೆ ಗೌರವ ಇದೆ ಪ್ರವಾಸ ಮಾಡಿದ್ರು ನಿಜ ಆದ್ರೆ ಮತಗಳಾಗಿ ಪರಿವರ್ತನೆ ಆಗಲಿಲ್ಲ ಅದಕ್ಕೋಸ್ಕರ ಕಾಲ ಮಿಂಚಿಲ್ಲ ತಕ್ಷಣ ರಾಜೀನಾಮೆ ಕೊಟ್ಟು ಯಾರು ಎಲ್ಲ ಸಮಾಜಗಳನ್ನ ನೋಡಿ ಈ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರು ಆಲುಮತ ಸಮಾಜ ಒಕ್ಕಲಿ ಸಮಾಜ ಮೂರು ಪ್ರಬಲ ಸಮಾಜ ಈ ಮೂರನ್ನು ಇವರ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದೂ ವಿರುದ್ಧ ಅನೇಕ ಪಂಗಡಗಳು ಕೊಡ್ತಾರೆ ಇವರೆಲ್ಲರನ್ನು ನಾನು ಬರೀ ವೀರಶೈವ ಸಮಾಜಕ್ಕೆ ಕೊಡಬೇಕು ಒಕ್ಕಲಿಗೆ ಕೊಡಬೇಕು ಕುರುಬಿ ಕೊಡಬೇಕು ಅಂತ ಹಿಂದೂ ಸಣ್ಣ ಪುಟ್ಟ ಕಮ್ಯುನಿಟಿಗಳು ಸಣ್ಣ ಪುಟ್ಟ ಉಪಜಾತಿಗಳು ಅದಾವೆ ಎಸ್ಸಿ ಎಸ್ಟಿ ಆದರೆ ಇವರೆಲ್ಲ ಒಟ್ಟಾದ್ರೆ ಹೋಗ್ಬೇಕಲ್ಲ ಅಂತ ಒಬ್ಬ ಸಮರ್ಥ ನಾಯಕನ ಆಯ್ಕೆ ಮಾಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಧನ್ಯವಾದಗಳು.